ಎಲ್ಲಾ ಏನು ನಿರ್ದೇಶಕರಿರ್ಬೋದು ಅಥವಾ ಇದ್ರೆ ಎಲ್ಲರೂ ಕೂಡ ಇಲ್ಲಿ ಇದ್ದಾರೆ, ಭಾಗವಹಿಸಿದವರು ಇದ್ದಾರೆ, ಎಲ್ಲರಿಗೂ ಕೂಡ ನಮಸ್ಕಾರ. ಆತ್ಮೀಯ ಬಂಧುಗಳೇ, ಪತ್ರಕರ್ತ ಬಂಧುಗಳೇ, ಆರಕ್ಷಕ ಬಂಧುಗಳೇ, ಮಾಧವಾನಂದ ಇವರು ಪ್ರಮೋದ್ ಮುತಾಲಿಕನನ್ನು ಯಾಕೆ ಸೆಲೆಕ್ಟ್ ಮಾಡಿದರು ಗೊತ್ತಿಲ್ಲ. ನನ್ನ ಕ್ಷೇತ್ರನೇ ಬೇರೆ. ನಾನೊಂದು ಹೋರಾಟದ ಹಿನ್ನೆಲೆಯಲ್ಲಿ ಸಾಮಾಜಿಕವಾಗಿ ಓಡಾಡ್ತಾ ಇರುವಂಥವ್ರು. ಏನೋ ಒಂದು ಪ್ರೀತಿ, ವಿಶ್ವಾಸ, ಒಂದು ಹೋರಾಟದ ಭಾಗನೇ ಆದಂಥ ಇವತ್ತಿನ ಚಲನಚಿತ್ರದ ಒಂದು ಈಗಾಗಲೇ ಹೇಳಿದಂಥ ಪ್ರೇಮ್ ಅವರು ಹೇಳಿದಂಥ ಸ್ಪರ್ಧಾತ್ಮಕ ಬಹಳ ದೊಡ್ಡ ಸ್ಪರ್ಧೆ ಇದೆ. ಈ ಸ್ಪರ್ಧಾತ್ಮಕ ಈ ಚಲನಚಿತ್ರ ಪ್ರವಾಹದಲ್ಲಿ ಈಜೋದಿದೆಯಲ್ಲ, ಬಹಳ ಕಷ್ಟ. ಸೊ ಎಲ್ಲವನ್ನೂ ಎದುರಿಸ್ಬೇಕು. ಎದುರಿಸಿ ಈಜ್ತಾ ಯಶಸ್ವಿಯಾಗಿ ದಡ ತಲುಪಬೇಕು ಅಂತನ್ನುವಂಥದ್ದು ಬಹಳ ಕಷ್ಟದ ಕೆಲಸ. ಸೊ ಇಂಥ ಕಷ್ಟದ ಕೆಲಸದಲ್ಲಿ ಕಮರ್ಷಿಯಲ್ ಅಂದರೆ ಸಾಕಷ್ಟು ರೀತಿ ಇವತ್ತಿನ ಈ ಚಲನಚಿತ್ರಗಳ ಮಧ್ಯದಲ್ಲಿ ಒಬ್ಬ ಸಂತನ, ಒಬ್ಬ ಶರಣನ ಒಂದು ಆಧ್ಯಾತ್ಮದ ವಿಚಾರವನ್ನು ಧಾರೆಯಾದಂಥ ಶ್ರೇಷ್ಠ ಸಂತನ ಚಿತ್ರವನ್ನು ಈ ಸ್ಪರ್ಧಾತ್ಮಕದಲ್ಲಿ ತೆಗೆಯುವಂಥ ಸಾಹಸ ಮಾಡಿದ್ದಕ್ಕೆ ಮಾಧವಾನಂದ ಪ್ರಭು ಮತ್ತು ಇತರೆ ನಮ್ಮ ನಿರ್ದೇಶಕರು ಮತ್ತು ಇನ್ಯಾರು ಇದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಸೊ ಈ ಇವತ್ತಿನ ಈಗಾಗಲೇ ಪ್ರೇಮ್ ಅವರು ಹೇಳಿದ ಹಾಗೆ ಅತ್ಯಂತ ಉತ್ತಮವಾಗಿ ಹೇಳಿದರು. ಸಂತರ ನಾಡು, ಪುಣ್ಯಭೂಮಿ, ವೀರಭೂಮಿ, ಮೋಕ್ಷ ಭೂಮಿ ಅಂತ ಕರೆದಿದ್ದು ಯಾವುದಾದ್ರೂ ದೇಶ ಇದ್ರೆ ಅದು ಭಾರತ. ನಾನು ಯಾವಾಗಲೂ ವಿಚಾರ ಮಾಡ್ತಾ ಇರ್ತೀನಿ, 2,000 ಮೈಲಿ ಉದ್ದ, 2,000 ಮೈಲಿ ಅಗಲ ಇರುವಂತಹ ನಮ್ಮ ದೇಶ, ಸಾವಿರಾರು ಜಾತಿಗಳು, ಸಾವಿರಾರು ನಡೆ ನುಡಿ ಭಾಷೆ, ಸೊ ಎಲ್ಲವೂ ವ್ಯತ್ಯಾಸ. ಇಡೀ ಒಂದೊಂದು ತುತ್ತು ತುದಿಗೆ ಒಂದೊಂದು ಬೇಕಾದಷ್ಟು ವ್ಯತ್ಯಾಸಗಳಿರುವಂತಹ ಈ ದೇಶದಲ್ಲಿ ಹೇಗೆ ನಡೀತಾ ಇದೆ, ಇಷ್ಟು ದೊಡ್ಡ ದೇಶ ಹೇಗೆ ನಡೀತಾ ಇದೆ ಅಂತಂದ್ರೆ, ಇಂಥ ಅಲ್ಲಮ ಪ್ರಭುಗಳಾದಂಥ ಅಂಥ ಋಷಿ ಮುನಿಗಳಾದಂಥ ಸಂತರ ತಪಸ್ಸಿನ ಫಲನೇ ಇವತ್ತಿಗೂ ನಡ್ಕೊಂಡು ಹೋಗ್ತಾ ಇದೆ ಈ ದೇಶ. ಅದಕ್ಕೆ ಪುಣ್ಯಭೂಮಿ ಅಂತ ಹೇಳಿದ್ರು, ಅದಕ್ಕೆ ಮೋಕ್ಷ ಭೂಮಿ ಅಂತ ಹೇಳಿದ್ರು. ರಾಜಕಾರಣಿಗಳಿಂದ ಅಥವಾ ಇನ್ನೋ ಹೋರಾಟಗಾರರಿಂದ ಅಥವಾ ಇನ್ಯಾರ್ಥದಿಂದ ಅಲ್ಲ, ಈ ದೇಶ ಇಷ್ಟು ದೊಡ್ಡ ಗೊಂದಲ, ಇಷ್ಟು ದೊಡ್ಡ ಇಡೀ ಜಗತ್ತಿನಲ್ಲಿ 2ನೇ ಸ್ಥಾನದಲ್ಲಿರುವಂಥ ಈ ದೇಶದಲ್ಲಿ ಇವತ್ತಿಷ್ಟು ನಡ್ಕೊಂಡು ಹೋಗಬೇಕಾದ್ರೆ ಆ ಸಂತ ಮಹಂತರ ಪುಣ್ಯದ ಫಲ, ತಪಸ್ಸಿನ ಫಲ ಇವತ್ತಿಗೂ ಇದೆ. ಇದು 100ಕ್ಕೆ 100 ಸತ್ಯ ಮತ್ತು ನಂಬಲೇಬೇಕು. ವಿಶ್ವಾಸದಿಂದ ಈ ದೇಶ ಹೋಗ್ತಾ ಇದೆ, ನಡೀತಾ ಇದೆ, ನಡ್ಕೊಂಡು ಹೋಗ್ತಾ ಇದೆ. ಸೊ ಅಂಥ ಇವತ್ತಿನ ಈ ಶ್ರೀ ಅಲ್ಲಮ ಪ್ರಭು ಈ ಚಲನಚಿತ್ರ ನಾನು ಯಶಸ್ವಿಯಾಗಲಿ ಅಂತ ಹೇಳ್ತಾ ಇದ್ದೀನಿ. ಮನೆ ಮನೆ ತಲುಪಬೇಕು, ಪ್ರತಿಯೊಬ್ಬರ ಮನಸ್ಸನ್ನ ಆಧ್ಯಾತ್ಮಿಕದ ಕಡೆಗೆ, ಒಂದು ಬೆಳಕಿನ ಕಡೆಗೆ ಈ ಚಿತ್ರದ ಮೂಲಕ ಮೂಡ್ಲಿ. ಅವತ್ತಿನ ದಿನದಲ್ಲಿ 12ನೇ ಶತಮಾನದಲ್ಲಿ ಅಂಥ ಒಂದು ವಿಚಾರಧಾರೆಯನ್ನ ಜಗತ್ತಿಗೆ ಕೊಟ್ಟಂತ ಅಂದ್ರೆ ಸಂಸತ್, ಪಾರ್ಲಿಮೆಂಟ್, ಇವತ್ತೇನು ಪಾರ್ಲಿಮೆಂಟಿನ ಚರ್ಚೆ ಆಗ್ತಾ ಇರುವಂತಹದ್ದು ಏನಿರುತ್ತಲ್ಲ, ಅವತ್ತೇ 12ನೇ ಶತಮಾನದಲ್ಲೇ ಬಸವಣ್ಣನವರು ಅಲ್ಲಮ ಪ್ರಭುಗಳ ಅಧ್ಯಕ್ಷತೆಯಲ್ಲಿ ಪಂಡಿತರು, ಜ್ಞಾನಿಗಳು, ಶರಣರು, ಶರಣೆಯರು, ಇವತ್ತು ನಾವು ಹೇಳ್ತೀವಿ ಮಹಿಳೆಯರ ಸಮಾನತೆ, ಮಹಿಳೆಯರ ಶೋಷಣೆ, ಮಹಿಳೆಯರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. 12ನೇ ಶತಮಾನದಲ್ಲೇ ಅವತ್ತಿನ ದಿನನೇ ಬಸವಣ್ಣನವರು ಅಕ್ಕ ಮಹಾದೇವಿಯನ್ನ ಆ ಅನುಭವ ಮಂಟಪದಲ್ಲಿ ಮಹಿಳೆಯರನ್ನು ಕೂಡಿಸಿದ್ರು.
ಇದು ದೊಡ್ಡ ಕ್ರಾಂತಿ ಇದು. ಸೊ ಅಂಥ ಅಲ್ಲಮ ಪ್ರಭುಗಳ ಮತ್ತು ಅವರ ವಚನಗಳು ಕೂಡ, ಒಂದೊಂದು ವಚನವೂ ಕೂಡ ಪ್ರತಿಯೊಬ್ಬನ್ನು ಸಮಾಜವನ್ನು ತಿದ್ದು ತೀಡುವಂತಹ ಒಂದೊಂದು ವಚನಗಳಿದ್ದಾರೆ. ಒಂದೊಂದು ವಚನಕ್ಕೆ ಒಂದೊಂದು ಪುಸ್ತಕವನ್ನು ಬರೆಯಬಹುದು. ಅಷ್ಟು ಶ್ರೇಷ್ಠವಾದಂತಹ ವಚನಕಾರರಾದಂತಹ ಅಲ್ಲಮ ಪ್ರಭುಗಳು. ಸೊ ಇಂಥ ಒಂದು ಶ್ರೇಷ್ಠ ಕೊಡುಗೆ ಸಮಾಜಕ್ಕೆ 12ನೇ ಶತಮಾನದಲ್ಲಿ ಕೊಟ್ಟಂಥವ್ರು, ಇವತ್ತಿಗೂ ಅವರ ವಚನ, ಅವರ ವಿಚಾರ, ಅವರ ಮಾರ್ಗದರ್ಶನ ಇವತ್ತಿಗೂ ಬೇಕಾಗಿದೆ, ನಮ್ಮ ಸಮಾಜಕ್ಕೆ ಬೇಕಾಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಚಲನಚಿತ್ರದ ಮೂಲಕ ಇವತ್ತು ಪ್ರಭಾವಿ ಆದಂತಹ ಈ ಚಲನಚಿತ್ರದ ಏನು ಒಂದಿದೆ, ಇದರ ಮೂಲಕ ಮಾಡ್ತಾ ಇರುವಂಥದ್ದು ಶ್ರೇಷ್ಠವಾದು, ಶ್ಲಾಘನೀಯವಾದು. ಸೊ ನಾವೆಲ್ಲರೂ ಸೇರಿ ಅವರಿಗೆ ಅಭಿನಂದನೆ ಅಷ್ಟೇ ಅಲ್ಲ, ಇವತ್ತಿನ ಅವರ ಸಾಹಸಕ್ಕೆ ಕೈ ಹಾಕಿದಂತ ಈ ಆಧ್ಯಾತ್ಮಿಕ ವಿಚಾರಧಾರೆಯ ಇವತ್ತಿನ ಈ ಕಮರ್ಷಿಯಲ್ ಕಾಂಪಿಟೇಷನ್ನಲ್ಲಿ ಚಲನಚಿತ್ರದ ಮಧ್ಯದಲ್ಲಿ ಇವತ್ತು ಸಾಹಸ ಕೈ ಹಾಕಿದಾರಲ್ಲ, ಅದು ಗ್ರೇಟ್ ಅಂತ ಹೇಳ್ತೇನೆ.